ತಮ್ಮೆಲ್ಲರಿಗೂ ನಮಸ್ಕಾರ। ಭಾರತೀಯ ಜನತಾ ಪಾರ್ಟಿ ಏನು ತನ್ನ ರಾತ್ರಿ 189 ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಲ್ಲ, ಅದರಲ್ಲಿ 52 ಹೊಸ ಹೆಸರಲ್ಲಿ ನನಗೂ ಸಹ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ದೊಡ್ಡ ವೇದಿಕೆ ಮೇಲೆ ಸೇವೆ ಮಾಡೋಕ್ಕಾಗಿ। ಇದಕ್ಕೆ ನಾನು ನಮ್ಮ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ, ಶ್ರೀ ಅಮಿತ್ ಶಾ ಅವರಿಗೆ, ಶ್ರೀ जेपी ನಡ್ಡಾ ಅವರಿಗೆ, ಶ್ರೀ ಅರುಣ್ ಸಿಂಗೆ ಅವರಿಗೆ, ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ, ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ, ಶ್ರೀ ಕಟೀಲ್ ಅವರಿಗೆ ಎಲ್ಲರಿಗೂ ಬಹಳ ಚಿರಋಣಿಯಾಗಿದ್ದೀನಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ। ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಹಾಗೂ ನೀತಿ ಹಾಗೂ ಪ್ರಿನ್ಸಿಪಲ್ಸ್ ಬಹಳಷ್ಟು ರಾಷ್ಟ್ರೀಯತೆ ಹಾಗೂ ದೇಶ ಅಭಿವೃದ್ಧಿಗಾಗಿರೋದ್ರಿಂದ ಅದರ ಸಲುವಾಗಿ ನಾನು ಈ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿ ಈ ಪೂರ್ಣ ರೀತಿಯಾಗಿ ಈ ಕೆಲಸ ಮಾಡೋಕ್ಕೆ ಮುಂದೆ ಬಂದಿದ್ದೀನಿ। ಚಾಮರಾಜಪೇಟೆ ಕ್ಷೇತ್ರ ಕಳೆದ 30 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ವಶದಲ್ಲಿಲ್ಲ। ಅದು ಈ ಸರ್ತಿ ಕಾರ್ಯಕರ್ತರ ಶಕ್ತಿಯಿಂದ ಹಾಗೂ ಪಕ್ಷದ ಎಲ್ಲ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಈ ಬಾರಿ ನಾವು ಸಂವಿಧಾನಿಕವಾಗಿ ಒಂದು ಪ್ರಯತ್ನ ಮಾಡಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ವಶಕ್ಕೆ ಚಾಮರಾಜಪೇಟೆ ಬಂದೇ ಬರುತ್ತೆ ಅಂತ ಮತದಾರರು ಹಾಗೂ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ। 10ನೇ ತಾರೀಕು ತಾವು ನೋಡಿ 13ನೇ ತಾರೀಕು ರಿಸಲ್ಟ್ ಬಂದೇ ಬರುತ್ತೆ। ತಮ್ಮೆಲ್ಲ ಸುನೀಲ್ ವೆಂಕಟೇಶ್ ಅಂತ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಅವರನ್ನು ಸಭೆ ಇಟ್ಕೊಂಡಿದ್ದಾರೆ। ಮೂಲ ನಾವು ಕೆಲಸ ಮಾಡಿದವರಿಗೆ ಕೊಡಬೇಕಾಗಿತ್ತು, ಬೇರೆಯವರಿಗೆ ಕೊಟ್ಟಿದ್ದಾರೆ। ನಾನು ಸಹ ಚಾಮರಾಜಪೇಟೆ ವಾಸಿನೇ। ಈಗ ನಾನು ಆಫೀಸ್ ಓಪನ್ ಮಾಡ್ತಿರೋದು ನಮ್ಮ ತಾತನ ಮನೇಲಿ ಓಪನ್ ಮಾಡ್ತೇನೆ। ನಮ್ಮ ಗ್ರ್ಯಾಂಡ್ ಮೀರಾ ರಾಮರಾವ್ ಅಂತ ಡೈರೆಕ್ಟರ್ ಮುಂಚೆ ಸೊ ನಾನು ಚಾಮರಾಜಪೇಟೆಗೆ ನಾನೇನು ಹೊಸಬ ಅಲ್ಲ ಅಥವಾ ಹೊರಗನವನಲ್ಲ, ಪಕ್ಕ ನಾನು ಚಾಮರಾಜಪೇಟೆಯಲ್ಲೇ ಬೆಳೆದವನು ಮತ್ತು ನಮ್ಮ ತಾತಂದರು ತಂದವರೆಲ್ಲ ಅಲ್ಲೇ ಬೆಳೆದವರಲ್ಲಿದೆ। ಮತ್ತು ಸುನೀಲ್ ವೆಂಕಟೇಶ್ ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವ್ರ ಮನೆಗೆ ಹೋಗ್ತೀನಿ। ಅವ್ರ ವಿಶ್ವಾಸ ನಮಗೆ ತುಂಬ ಬೇಕಾಗಿದೆ ಮತ್ತು ಅವ್ರ ಸಹಕಾರ ನಮ್ಗೆ ತುಂಬ ಬೇಕಾಗಿದೆ, ಅವ್ರಿಗೋಗಿ ಭೇಟಿ ಮಾಡ್ತೀನಿ। ಯಾರು ನಾನು ಪಕ್ಷದ ಹಿರಿಯರ ವಿವೇಚನೆಗೆ ಬಿಟ್ಟಿದ್ದೆ, ನಾನು ಅವರು ಎಲ್ಲಿಂದ ಅದಕ್ಕೆ ಸ್ಪರ್ಧೆ ಮಾಡಿಸ್ತಾರೆ ನಾನು ಅಲ್ಲಿಂದ ಸ್ಪರ್ಧೆ ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ। ಇದು ಪಕ್ಷದ ಹಿರಿಯರ ತೀರ್ಮಾನ ಇದು, ಮತ್ತು ಅವರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾನು ತಲೆಬಾಗಿ ಅದಕ್ಕೆ ರೆಡಿ ಟು ಕ್ಯಾರಿ ಆನ್। ಮತ್ತು ಈಗ ಸುನೀಲ್ ವೆಂಕಟೇಶ್ ಅವರಿಗೆ ನಾನೇ ಹೋಗಿ ಖುದ್ದಾಗಿ ಮಾತಾಡಿಸ್ಬಿಟ್ಟು ನಾನು ಅವ್ರಿಗೆ ಮನವೊಲಿಸಿ ಅವ್ರಿಗೆ ನಾನು ಅವ್ರ ಸಹಕಾರ ಮತ್ತು ಅವ್ರ ಶಕ್ತಿ ಇರಬೇಕಾಗಿದೆ। ಸೈಲೆಂಟ್ ಸುನೀಲ್ ಅವ್ರ ಜೊತೆ ನೋಡಿ, ರಾಜಕೀಯನೇ ಬೇರೆ ಪೊಲೀಸ್ ಇಲಾಖೆನೇ ಬೇರೆ, ಪೊಲೀಸ್ ಇಲಾಖೆ ಬಿಟ್ಟು ಬಂದಾಯಿತು। ಸೊ ಈಗ ನಾನು ಪೊಲೀಸ್ಗೆ ಇಟ್ಕೊಂಡು ರಾಜಕೀಯ ಒಳಗೆ ಬರೋದು ಸರಿಯಲ್ಲ, ಅದು ಇಟ್ ಈಸ್ ಅದೇ ಬೇರೆ ಚಾಪ್ಟರು, ಇದೇ ಬೇರೆ ಚಾಪ್ಟರು। ಇದು ಒಂದು ರೀತಿಯಾಗಿ ಸಂವೈಧಾನಿಕವಾಗಿ ಯಾರ್ಯಾರಿಗೆ ಹಕ್ಕಿದಲ್ಲ ಅವ್ರು ಪ್ರತಿಯೊಬ್ಬರಿಗೂ ನಾವು ಗೌರವಿಸಬೇಕಾಗಿರೋದು ಮುಖ್ಯ। ಅವ್ರ ಮೇಲೆ ಏನು ಕೇಸ್ ಇದೆ ಕೇಸ್ ಇಲ್ಲ ಅದೆಲ್ಲ ಸೆಕೆಂಡ್ರಿ, ಅವರು ಸಂವಿಧಾನ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದೆ। ಆ ವೇದಿಕೆ ಮೇಲೆ ನಾವೆಲ್ಲರೂ ಸರಿ ಸಮಾನವಾಗಿದ್ದೀವಿ, ಅವ್ರಿಗೆ ಸರಿ ಸಮಾನವಾಗಿರುವಾಗ ಏನು ಪಕ್ಷ ನನಗೇನು ಅವಕಾಶ ಕೊಟ್ಟಿದ್ದಲ್ಲ, ಯಾರು ಅವ್ರಿಗೆ ಕೂಡ ಅವರು ಒಂದು ಆಕಾಂಕ್ಷಿ ಹಾಗೂ ಸ್ಪರ್ಧಾಳು ಇದ್ರು ಅವ್ರಿಗೂ ಸಹ ನಾನು ಮಾತಾಡ್ತೀನಿ, ಮನವೊಲಿಸ್ತೀನಿ। ಪೊಲೀಸ್ ಬ್ಯಾಗೇಜ್ ತಗೊಂಡು ನಾನು ರಾಜಕೀಯಕ್ಕೆ ಬಂದರೆ ಅದು ಸರಿ ಹೋಗೋದಿಲ್ಲ, ಅದು ಆಲ್ರೆಡಿ ಓವರ್, ಅದು ಚಾಪ್ಟರ್ ಇಸ್ ಓವರ್ ಪೊಲೀಸ್ ಇಲಾಖೆ। ಸೊ ಅದೆರಡು ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ। ಥ್ಯಾಂಕ್ ಯು, ನಮಸ್ಕಾರ।